5:58 ಈ ಸಮಯ ಭಾರತ್ ಬಂದ್ನ ಕಾವು ಕರ್ನಾಟಕದಾದ್ಯಂತ 29 ಜಿಲ್ಲೆಗಳು ಕೂಡ ತಟ್ತಾ ಇದೆ ಅಂತ ಅನಿಸ್ತಾ ಇದೆ. ಬೀದರಿಂದ ಚಾಮರಾಜನಗರ ತನಕ, ಕರಾವಳಿಯಿಂದ ಕೋಲಾರದ ತನಕ ಎಲ್ಲ ಜಿಲ್ಲೆಯ ಅಪ್ಡೇಟ್ ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಇದ್ದೀನಿ ನಾನು. ಇದಪ್ಪ ವರ್ಷೆ ಅಂದ್ರೆ ಈಗ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಭಾರತ್ ಬಂದ್ ಮಾಡ್ತಿರೋದೇ ತೈಲ ದರ ಏರಿಕೆ ಆಗ್ತಾ ಇದೆ, ಇದನ್ನು ವ್ಯಾಪಕ ಖಂಡನೆ ಮಾಡಬೇಕು ಅಂತ. ಯಾವತ್ತು ಭಾರತ್ ಬಂದ್, ಇವತ್ತೇ ಭಾರತ್ ಬಂದ್, ಇವತ್ತು ಬೆಳಗ್ಗೆ ರೇಟ್ ಚೆಕ್ ಮಾಡಿದ್ರೆ ಪೆಟ್ರೋಲ್ ಮತ್ತು ಡೀಸೆಲ್, ಪೆಟ್ರೋಲ್ 23 ಪೈಸೆ ಹೆಚ್ಚಾಗಿದೆ, ಡೀಸೆಲ್ 24 ಪೈಸೆ ಹೆಚ್ಚಾಗಿದೆ. ಅಂದರೆ ಪೆಟ್ರೋಲ್ ಬಂಕ್ಗೆ ಹೋಗಿ ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಂಡ್ರೆ 83 ರೂಪಾಯಿ 36 ಪೈಸೆ ಪೆಟ್ರೋಲ್, 75 ರೂಪಾಯಿ 18 ಪೈಸೆ ಡೀಸೆಲ್. ಈ ಕ್ಷಣ ಬರುತ್ತಿರುವ ಬ್ರೇಕಿಂಗ್ ನ್ಯೂಸ್, ಕಳೆದ 2 ತಿಂಗಳಿನಿಂದ 2 ರೂಪಾಯಿ 3 ರೂಪಾಯಿನ ಮೀರಿಸಿ ಪೆಟ್ರೋಲ್ ಡೀಸೆಲ್ ಬೆಲೆ ಮೇಲಕ್ಕೆ ಹೋಗ್ತಾನೆ ಇದೆ. ಈ ಕ್ಷಣ ಬರ್ತಿರೋ ಬ್ರೇಕಿಂಗ್ ನ್ಯೂಸ್, ಭಾರತ್ ಬಂದು ದಿವಸಾನೇ 23 ರೂಪಾಯಿ ಪೆಟ್ರೋಲ್ ರೇಟು, 24 ಪೈಸ 23 ಪೈಸ ಪೆಟ್ರೋಲ್ ರೇಟು, 24 ಪೈಸ ಡೀಸೆಲ್ ರೇಟ್ ಹೆಚ್ಚಾಗಿದೆ. ಸೊ ಹಾಗಾಗಿ ಇವತ್ತು ಮುಂಜಾನೆಯ ಬೆಲೆ ನೀವು ಹೋಗಿ ಪೆಟ್ರೋಲ್ ಬಂಕ್ಗೆ ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಂಡ್ರೆ ಪೆಟ್ರೋಲ್ ಪ್ರತಿ ಲೀಟ್ರ್ಗೆ 83 ರೂಪಾಯಿ 36 ಪೈಸೆ ಆಗಿದೆ, ಡೀಸೆಲ್ ಪ್ರತಿ ಲೀಟ್ರ್ಗೆ 75 ರೂಪಾಯಿ 18 ಪೈಸೆ ಆಗಿದೆ. ಹೀಗೆ ಮುಂದಕ್ಕೆ ಹೋಗ್ತಾನೆ ಇದ್ರೆ ಈ ತಿಂಗಳು ಮುಗಿದ್ರೆ ಗ್ಯಾರಂಟಿ 100 ರೂಪಾಯಿ ಟಚ್ ಆಗೇ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಇದು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಖಂಡಿಸಿ ದೇಶದಾದ್ಯಂತ ವ್ಯಾಪಕ ಖಂಡನೆಯ ದಿವಸಾನೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರುವ ಮಾಹಿತಿ. ಜೊತೆಗೆ ರಾಜ್ಯದ 29 ಜಿಲ್ಲೆಗಳ ಎಲ್ಲ ಈ ಮುಂಜಾನೆಯ ಚಿತ್ರಾವಳಿಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಯೂನಿವರ್ಸಲಿ ಅಂದರೆ ಒಂದೇ ಒಂದು ದೃಶ್ಯವನ್ನು ನಿಮಗೆ ಹೇಳ್ಬೋದು ಅಂದರೆ, ಜನ ಪರದಾಡ್ತಾ ಇದ್ದಾರೆ, ಬಸ್ಗಳು ಸಿಗ್ತಿಲ್ಲ. ಇದು ಬೆಳಗ್ಗೆ ರಾಜ್ಯಾದ್ಯಂತ ಕಂಡು ಬರ್ತಿರುವಂಥ ದೃಶ್ಯಾವಳಿಗಳು. ಮೆಟ್ರೋ ಟ್ರೈಲ್ ಓಡಾಡ್ತಾ ಇದೆ, ಔಷಧಿಗಳ ಮಳಿಗೆಗಳು ಮತ್ತು ಆಸ್ಪತ್ರೆಗಳು ಕೆಲಸ ಮಾಡ್ತಾ ಇದೆ, ಹಾಲು ಸಿಗುತ್ತೆ, ತುರ್ತು ಸೇವೆಗಳು ಲಭ್ಯ ಇದೆ ಅನ್ನೋದು ಬಿಟ್ಟರೆ ಮಿಕ್ಕ ಎಲ್ಲ ಕಡೆ ಕೂಡ ಏನು ಇಲ್ಲ. KSRTC, BMTC ಅದು ಬೆಂಗಳೂರು ಮಟ್ಟಕ್ಕೆ, ಇನ್ನು ಈಶಾನ್ಯ ಸಾರಿಗೆ, ನೈಋತ್ಯ ಸಾರಿಗೆ, ಆಗ್ನೇಯ ಸಾರಿಗೆ, ವಾಯುವ್ಯ ಸಾರಿಗೆ ಅದ್ಯಾವುದು ಕೂಡ ಓಡಾಡ್ತಾ ಇಲ್ಲ. ಸ್ಥಳೀಯ ಮಟ್ಟದಲ್ಲಿ ಯಾವುದು ಕೂಡ, ಗ್ರಾಮೀಣ ಸಾರಿಗೆಗಳು ಕೂಡ ಓಡಾಡ್ತಾ ಇಲ್ಲ, ನಗರ ಸಾರಿಗೆಗಳು ಕೂಡ ಕೆಲಸ ಮಾಡ್ತಿಲ್ಲ. ಹಾಗಾಗಿ ಅದ್ಯಾವುದು ಕೂಡ ರಸ್ತೆಗೆ ಇಳಿತಿಲ್ಲ. ಆಟೋದವರು, ಓಲಾ ಕ್ಯಾಬ್ ಮತ್ತು ಖಾಸಗಿ ವೆಹಿಕಲ್ಗಳು ಅವ್ರು ಯಾರು ಓಡಿಸಲ್ಲ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅಲ್ಲೋ ಇಲ್ಲೋ ಒಬ್ಬೊಬ್ಬರು ಒಂದಷ್ಟು ಜನ ಆಟೋದವರು ಇರಲಿ, ಒಂದಷ್ಟು ಕಾಸು ಮಾಡ್ಕೊಳಕ್ಕೆ ಸಾಧ್ಯ ಆದರೆ ಒಂದಷ್ಟು ಮಾಡೋಣ ಅಂತ. ಅದನ್ನು ನಾವು ಹಗಲು ದರೋಡೆ, ಡೇ ರಾಬರಿ ಅಂತ ಕರಿಬೋದು. ಇಸ್ ಈಕ್ವಲ್ ಟು, ಯಾಕೆ ಅಂದರೆ ಎಕ್ಸಾಂಪಲ್, ಇಲ್ಲಿಂದ ಮಾರತ್ಹಳ್ಳಿಗೆ ಹೋಗಬೇಕು ಅಂದರೆ ಅಬ್ಬಬ್ಬಾ ಅಂದರೆ 300 ರೂಪಾಯಿ ಮೀಟ್ರ್ ಹಾಕಿದ್ರೆ ಖರ್ಚಾಗುತ್ತೆ ಅಂದರೆ ಇವತ್ತು 800 ರೂಪಾಯಿ ಕೊಡಿ, 1200 ರೂಪಾಯಿ ಕೊಡಿ. ಇನ್ನೇನು ಅವರು ಎಲ್ಲೂ ಓಡಾಡೋಕ್ಕಾಗದೆ ಕೂತಿರೋವಲ್ಲ ಬೆಳಗ್ಗೆ ಸಂಜೆ ತನಕ, ಇರಲಿ ನೋಡೋಣ ಅಂತ ಅವರು ಒಂದು ಗಾಳ ಎಸಿತಾರೆ. ಕೆಲವರು ಇರಿಟೇಷನ್ ಆಗಿ ಒಂದಷ್ಟು ಹೊತ್ತು ಕಾದ ಮೇಲೆ ಆಗಿದ್ದಾಗಲಿ ಅಂತ ಹೋಗಬೇಕು, ಇಲ್ಲ ಒಂದಷ್ಟು ಚೌಕಾಶಿ ಮಾಡ್ಕೊಂಡು ಅದೊಂದು 6 ರೂಪಾಯಿಗೋ 600 ರೂಪಾಯಿಗೋ 500 ರೂಪಾಯಿಗೋ ಮಾಡ್ಕೊಂಡು ಹೋಗಬೇಕು. ಒಟ್ಟಿನಲ್ಲಿ ಅವರು ಅಂದರೆ ಪ್ರಯಾಣಿಕರ ಈ ಒದ್ದಾಟವನ್ನು ಒಂದಷ್ಟು ಎನ್ಕ್ಯಾಶ್ ಮಾಡಿಕೊಂಡು, ಇಂಗ್ಲೀಷ್ನಲ್ಲಿ ಅಂಡಿಯೋ ಅಡ್ವಾಂಟೇಜ್ ಅಂತ ಕರಿತೀವಲ್ಲ ಆ ಥರ, ಅದನ್ನು ಮಾಡಿಕೊಂಡು ಹಗಲು ದರೋಡೆಯಲ್ಲಿ ರಸ್ತೆಗಿಳಿದಿದ್ದಾರೆ ಆಟೋ ಚಾಲಕರು. ಇನ್ನೆವಿಟಬಲ್, ಏನೂ ಮಾಡೋಕ್ಕಾಗದೆ ಈ ಕ್ಷಣ ಯಾವುದೋ ಒಂದು ಬಸ್ ಬರ್ಬೋದೇನೋ, ಏನೋ ಆಗ್ಬೋದೇನೋ, ಅಟ್ಲೀಸ್ಟ್ ಒಂದು 100 ರೂಪಾಯಿ ಒಳಗಾರು ತಲುಪೊಳಕ್ಕೆ ಸಾಧ್ಯ ಆದರೆ ತಲುಪ್ಕೊಂಬೋಣ ಅಂತ ಒಂದಷ್ಟು ಜನ ಕುಟುಂಬ ಸಮೇತರಾಗಿ, ಲಗೇಜ್ಗಳ ಸಮೇತರಾಗಿ ಅಲ್ಲಿ ಕಾಯುತ್ತಿರುವಂಥ ದೃಶ್ಯಾವಳಿಗಳು. ಏನು ಒಬ್ಬರ ಇಬ್ಬರ
ಬಹುಶಃ ನೂರಾರು ಗಟ್ಟಲೆ ರೀ ಹಂಗೆ ನೋಡೋಕ್ಕೆ ಹೋದರೆ ನಾನಂತೂ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ. ಅದು ಒಂದು ಕಡೆ ಮೆಜೆಸ್ಟಿಕ್, ಇನ್ನೊಂದು ಕಡೆ ಶಾಂತಿನಗರ ಬಸ್ ನಿಲ್ದಾಣ, ಮಗದೊಂದು ಕಡೆ ಪೀಣ್ಯ ಬಸ್ ನಿಲ್ದಾಣ, ಇನ್ನೊಂದು ಕಡೆ ಮೈಸೂರು ಭಾಗಕ್ಕೆ ಹೋದರೆ ಸೆಟ್ಲೈಟ್ ಬಸ್ ನಿಲ್ದಾಣ, ಹೀಗೆ ಎಲ್ಲ ಕಡೆ ಕೂಡ ನನ್ನ ಸಹೋದ್ಯೋಗಿಗಳು ಅಂದರೆ ಪಬ್ಲಿಕ್ ಟಿ ವಿ ರಿಪೋರ್ಟರ್ಸ್ ನಾವೆಲ್ಲರೂ ಕೂಡ 4 ಗಂಟೆಯಿಂದನೇ ರಸ್ತೆಯಲ್ಲಿದ್ದೀವಿ. ಏನೇನು ನಡೀತಿದೆ ನೋಡೋಣ ಅಂತ. ನಮಗೆ ಕಂಡು ಬಂದಿದ್ದು ಬರೀ ಬೇರೆ ಕಡೆಯಿಂದ ಬಂದು ಇಳಿಸಿರುವ ಬಸ್ಗಳು. ಇಳಿದ ಮೇಲೆ ಅವ್ರು ಹಂಗೆ ಅವ್ರ ಪಾಡ್ಗವರು ಅವ್ರ ಡ್ಯೂಟಿ ಮುಗೀತು, ಇವತ್ತು ಭಾರತ್ ಬಂದ್, ಸೊ ಹಾಗಾಗಿ ಅವ್ರು ಡಿಪೋಗೆ ಹೋಗ್ತಿದ್ದಾರೆ. ಅದು ಬಿಟ್ಟರೆ ಮಿಕ್ಕಿ ಯಾವುದು ಕೂಡ. ಈ ಕ್ಷಣ ನೀವು ನೋಡ್ತಿರುವಂಥ ಏನಪ್ಪ ಎಷ್ಟೊಂದು ಜನ ಇದ್ದಾರೆ, ಏನೋ ವ್ಯಾಪಾರ ಆಗ್ತಿದೆ ಅಂದರೆ, ಹೌದು ಇದು ಕೆ ಆರ್ ಮಾರುಕಟ್ಟೆಯಲ್ಲಿ ನನ್ನ ಸಹೋದ್ಯೋಗಿಗಳು ತೋರಿಸ್ತಾ ಇದ್ದಾರೆ, ವ್ಯಾಪಾರ ಜೋರಾಗೇ ನಡೀತಾ ಇದೆ. ಬಟ್ ಎಂದಿನಂತೆ ಇರುವ ವ್ಯಾಪಾರ ಇವತ್ತು ಆಗ್ತಿದೆಯಲ್ಲೋ ಗೊತ್ತಿಲ್ಲ. ಇನ್ನೇನು 3 ದಿನ ಗೌರಿ ಗಣೇಶ ಹಬ್ಬ, ಹಬ್ಬದ ದಿನ ಹೋಗ್ಬಿಟ್ರೆ ಗ್ಯಾರಂಟಿ ತುಂಬ ರೇಟ್ ಇರುತ್ತೆ. ಇವತ್ತೇ ಒಂದಷ್ಟು ಹೂವು ಹಣ್ಣುಗಳನ್ನು ಖರೀದಿ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಬಿಡೋಣ, ಹಬ್ಬದ ದಿನ ಯೂಸ್ ಆಗುತ್ತೆ, ತರಕಾರಿ ಗಿರ್ಕಾರಿ ಕೊಂಡ್ಕೊಂಬೋಣಪ್ಪ ಅಂತ ಇವತ್ತು ತುಂಬ ಜನ ಹೋಗ್ತಾರೆ ಹಂಗೆ ನೋಡೋಕ್ಕೆ ಹೋದರೆ. ಸೋಮವಾರ ಮಂಗಳವಾರ ಬಿಕಾಸ್ ಬುಧವಾರನೇ ಗೌರಿ ಹಬ್ಬ, ಗುರುವಾರನೇ ಗಣೇಶನ ಹಬ್ಬ. ಆದರೆ ಇವತ್ತು ಜೋರಾಗಿ ನಡೆದಂಗೆ ಕಾಣಿಸ್ತಿದೆ ಕೆಲವು ಕಡೆ, ಇನ್ನು ಕೆಲವು ಕಡೆ ಬಿಕೋ ಅನ್ನುತ್ತಿದೆ. ಯಾರು ಕೂಡ ಗಿರಾಕಿಗಳಿಲ್ಲದೆ ಸುಮ್ಮನೆ ಕೂತಿದ್ದಾರೆ, ಅದನ್ನು ಕೂಡ ನೋಡ್ತಾ ಇದ್ದೀರಿ ನೀವು. ಇದು ಕೆ ಆರ್ ಮಾರುಕಟ್ಟೆಯ ದೃಶ್ಯಾವಳಿಗಳು ನನ್ನ ಕೊಲೀಗ್ಸ್ ನಿಮಗೆ ತೋರಿಸ್ತಾ ಇದ್ದಾರೆ. ಇದು ಕೂಡ ಬೆಂಗಳೂರಿನ ಹೃದಯ ಭಾಗ, ಮಾರುಕಟ್ಟೆ. ಮಾರುಕಟ್ಟೆಯಲ್ಲಿ ನಾವು ಯಾವಾಗಲೂ ನೋಡೋದು ಒಂದು ಕೆ ಆರ್ ಮಾರ್ಕೆಟು, ಇನ್ನೊಂದು ಶಿವಾಜಿನಗರ ಮಾರ್ಕೆಟು. ಇಲ್ಲಿಗೆ ಜನ ಎಂದಿನಂತೆ ಇದ್ದಾರೆ ಅಂತ ಹೇಳಲಾರೆ, ಆದರೆ ಜನ ಇದ್ದಾರೆ. ರೇಟು ಗೊತ್ತಿಲ್ಲ, ಕೇಳಬೇಕು ನನ್ನ ಕೊಲೀಗ್ಸ್ ಬಂದರೆ ಲೈವ್ಗೆ ಅಥವಾ ಫೋನೋಗೆ. ಮತ್ತು ಒಂದಷ್ಟು ವ್ಯಾಪಾರ ನಡೀತಾ ಇದೆ, ಆದರೆ ಎಂದಿನ ಹಾಗೆ ಬೇರೆ ಬೇರೆ ದಿನ ನಾನು ಹೋಗಿದ್ದೀನಿ ಬೆಳಗ್ಗೆ 5 ಗಂಟೆಗೋ 4 ಗಂಟೆಗೋ ಬೇರೆ ಬೇರೆ ವ್ಯಾಪಾರ ಮಾಡೋಕ್ಕೋ ಅಥವಾ ಅಪ್ಡೇಟ್ಸ್ ನೋಡೋದಕ್ಕೋ. ಕಿಚಿ ಕಿಚಿ ಅಂತಿರುತ್ತೆ, ಒಳಗೆ ಹೋಗೋಕ್ಕೆ ಜಾಗ ಆಗಲ್ಲ. ಎಸ್, ಲೈವ್ ದೃಶ್ಯಾವಳಿಗಳು, ಅವ್ರು ಏನಂತ ಇದ್ದಾರೆ ನೋಡೋಣ. ಲೆಟ್ಸ್ ಸಿ, ಗೋ, ಲೆಟ್ಸ್ ಗೋ ಕೆ ಆರ್ ಮಾರುಕಟ್ಟೆ. ಎಸ್, ಒಂದಷ್ಟು ಪ್ರತಿಭಟನೆಗಳು ಎಲ್ಲವೂ ಕೂಡ ಶುರುವಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಮೀನ್ವೈಲ್ ಲೈವ್ ವಿಜುವಲ್ಸ್ ನಿಮಗೆ ತೋರಿಸ್ತಾ ಇದ್ದೀವಿ ನಾವು, ಬೆಂಗಳೂರಿನ ಕೆ ಆರ್ ಮಾರುಕಟ್ಟೆಯ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜನ ಇದ್ದಾರೆ, ವ್ಯಾಪಾರ ನಡೀತಾ ಇದೆ, ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಇನ್ನೂ ಭಯಂಕರವಾಗಿ ಜನ ಇರ್ತಾರೆ ಸಾಮಾನ್ಯವಾಗಿ ಬೇರೆ ದಿನಗಳೆಲ್ಲ ಕೂಡ, ಅಂದರೆ ಅಷ್ಟು ಮಟ್ಟಿಗೆ ವ್ಯಾಪಾರ ಜೋರಾಗಿರುತ್ತೆ. ಈ ಕ್ಷಣ ಸಾಂಸ್ಕೃತಿಕ ನಗರಿಯತ್ತ ನಮ್ಮ ಪಯಣ. ಮೈಸೂರಿನಲ್ಲಿ ಏನು ನಡೀತಿದೆ ನೋಡೋಣ. ನನ್ನ ಸಹೋದ್ಯೋಗಿ ಕೆ ಪಿ ನಾಗರಾಜ್ ಲೈವ್ ಜಾಯ್ನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಕೆ ಪಿ, ಎಲ್ಲಿದ್ದೀರಿ, ಸಿಚುವೇಶನ್ ಹೇಗಿದೆ, ಏನು ನಡೀತಾ ಇದೆ ಮೈಸೂರಿನಲ್ಲಿ? ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಹರೀಶ್, ನಾನೀಗ ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿದ್ದೇನೆ. ಕೆಲವೇ ಕ್ಷಣಗಳ ಹಿಂದೆ ಬಸ್ ಸಂಚಾರ ಕೂಡ ಆರಂಭವಾಗಿತ್ತು, ಆದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಜೊತೆಗೆ ಮಾಜಿ ಶಾಸಕ ಎಂ ಕೆ ಶೇಖರ್ ಅವರ ನೇತೃತ್ವದಲ್ಲಿ ಇವರ ಪ್ರತಿಭಟನೆ ಆರಂಭ ಆಗಿದೆ. ಈ ಕಾರಣಕ್ಕೋಸ್ಕರವಾಗಿ ಸಂಪೂರ್ಣವಾಗಿ ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಬಸ್ ಸಂಚಾರ ಸಂಪೂರ್ಣವಾಗಿ ನಿಂತಿರುವಂತಹದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಜೊತೆಗೆ ಇದೇ ರೀತಿಯಾಗಿ ನಗರ ಬಸ್ ನಿಲ್ದಾಣದಲ್ಲೂ ಕೂಡ ಬಸ್ ಸಂಚಾರವನ್ನು ಆರಂಭ ಮಾಡಲಾಗಿತ್ತು. ಆ ಒಂದು ಬಸ್ ಸಂಚಾರವನ್ನು ಕೂಡ ಈಗಾಗಲೇ ನಿಲ್ಲಿಸಲಾಗಿದೆ. ಜೊತೆಗೆ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತಹ ಮಾಜಿ ಶಾಸಕ ಎಂ ಕೆ ಸೋಮಶೇಖರ್ ಜೊತೆಗೂ ನಾನು ಮಾತಾಡ್ತೀನಿ. ಇವತ್ತಿನ ಪ್ರತಿಭಟನೆ ಯಾವ ರೀತಿ ಸಾಗ್ತಾ ಇರುತ್ತೆ, ಇವತ್ತಿನ ನಿಮ್ಮ ಬಂದಿನ ಪ್ರತಿಭಟನೆ ಯಾವ ರೀತಿ ಸಾಗುತ್ತೆ? ಇವತ್ತು ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೇವೆ. ಈಗಾಗಲೇ ನಾವು ಪತ್ರಿಕೆಗಳಲ್ಲಿ 3 ದಿನದಿಂದ ಎಲ್ಲ ಚಾನೆಲ್ಗಳಲ್ಲಿ ತಮ್ಮಗಳ ಮುಖಾಂತರ ಸಾರ್ವಜನಿಕರು ನಾವು ಕೇಳ್ಕೊಂಡಿದ್ದೀವಿ. ಈಗ ನಾವು ಈ ದಿನ ಏನು ಇವರು ಕೆಟ್ಟ ಆರ್ಥಿಕ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಮೋದಿಯವರು. ಏನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಡಾಲರ್ ಬೆಲೆ 107 ರೂಪಾಯಿ ಇದ್ದಾಗ, ಯು ಪಿ ಎ ಸರ್ಕಾರ ಇದ್ದಾಗ 69 ರೂಪಾಯಿ ಪೆಟ್ರೋಲ್ ಇತ್ತು. ಇವತ್ತು ಆ ವಿಚಾರದಲ್ಲಿ ಸ್ವಯಂ ಪ್ರೇರಿತ ಬಂದಾಗಬೇಕು. ಇವತ್ತು ಇವತ್ತು ಕೂಡ $71 ಇಂಟರ್ನ್ಯಾಷನಲ್ ಬೆಲೆ ಇಳಿದಿದೆ. ಇವತ್ತು 84 ಚಿಲ್ಲರೆ ಈ ಥರ ಪೆಟ್ರೋಲ್ ಬೆಲೆನ ಏರಿಸ್ಕೊಂಡು ಹೋಗ್ತಾ ಇದ್ದಾರೆ. ಡಾಲರ್ ಮುಂದೆ ರೂಪಾಯಿ ಬೆಲೆ ಕುಸಿತಾ ಇದೆ. ಇದು ಕೆಟ್ಟ ಆರ್ಥಿಕ ನೀತಿಯಿಂದ ಇದು ಆಗ್ತಾ ಇರ್ತಕ್ಕಂಥದ್ದು ಮೋದಿ ಸರ್ಕಾರದಲ್ಲಿ. ಇದನ್ನ ಬಲವಂತವಾಗಿ ಬಂದ್ಗಿಂತ ಚೆನ್ನಾಗಿ ಸ್ವಯಂ ಪ್ರೇರಿತವಾಗಿ ಈಗಾಗಲೇ ಜನ ಆಚರಣೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ನಾವು ಇದು
ಕೇಂದ್ರಕ್ಕೆ ಬಿಸಿ ಮುಟ್ಟಿಸಬೇಕು, ಸಾರ್ವಜನಿಕರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಅವ್ರಿಗೂ ಅರ್ಥ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಎಲ್ಲರೂ ಕೇಳ್ಕೊಂಡಿದ್ದೀವಿ. ಅಲ್ಲಿ ಮೂಡಿದ ಚಾನೆಲ್ಗಳಲ್ಲಿ ಎಲ್ಲರೂ ಅರ್ಥ ಮಾಡಿಕೊಂಡು ಎಲ್ಲ ಬಂದ್ ಮಾಡಿದ್ದಾರೆ, ಕೆ ಎಸ್ ಆರ್ ಟಿ ಸಿ ಅವರು ಕೂಡ ಹೊರಡಿಸಲ್ಲ ಅಂತ ಅನ್ನೋ ಮಾತನ್ನ ಹೇಳಿದ್ದಾರೆ. ಆದರೂ ಕೂಡ ಎಲ್ರಿಗೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ಯಾರಿಗೂ ಸಾರ್ವಜನಿಕರು ತೊಂದರೆ ಮಾಡ್ತಕ್ಕಂಥ ಪರಿಸ್ಥಿತಿ ನಮ್ಮಲ್ಲಿಲ್ಲ. ಯಾವುದೇ ಒಂದು ಎಮರ್ಜೆನ್ಸಿ ಇರ್ಬೋದು, ರೋಗಿಗಳಿರ್ಬೋದು, ಆಸ್ಪತ್ರೆ ಇರ್ಬೋದು, ಮೆಡಿಕಲ್ ಸ್ಟೋರ್ ಇರ್ಬೋದು, ಹಾಲ್ನ ಇರ್ಬೋದು, ಇದನ್ನೆಲ್ಲ ಬಿಟ್ಟು ಒಂದು ಸಾರ್ವಜನಿಕರಿಗೆ ಇದು ಅರ್ಥ ಆಗಬೇಕು. ಮೋದಿ ಸರ್ಕಾರ ಏನು 4 ವರ್ಷದಿಂದ ದುರಾಡಳಿತ ನಡೆಸ್ತಾ ಇದೆ ಅದನ್ನು ಅರ್ಥ ಮಾಡೋ ದೃಷ್ಟಿನಲ್ಲಿ ಸಾರ್ವಜನಿಕವಾಗಿ ಎಚ್ಚರ ಮೂಡಿಸೋ ದಿಕ್ಕಿನಲ್ಲಿ ನಾವು ಬಂದ್ನ ಆಚರಣೆ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಅಂದರೆ ಹರೀಶ್, ಈಗಾಗಲೇ ಸಂಪೂರ್ಣವಾಗಿ ಮೈಸೂರಿನ ಬಸ್ ನಿಲ್ದಾಣದಲ್ಲಿ ಬಸ್ ಸಂಚಾರ ನಿಂತಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ, ಜೊತೆಗೆ ಪ್ರಯಾಣಿಕರ ಸಂಖ್ಯೆಯೂ ಕೂಡ ಸಂಪೂರ್ಣವಾಗಿ ವಿರಳವಾಗಿದೆ. ನೀವೀಗ ನಾನೀಗ ಬಸ್ ನಿಲ್ದಾಣದ ಒಳಭಾಗಕ್ಕೆ ಬರ್ತಾ ಇದ್ದೀನಿ ಹರೀಶ್. ಇಲ್ಲಿದ್ದಂತಹ ಬಸ್ಗಳು ಎಲ್ಲದನ್ನು ಕೂಡ ಈಗಾಗಲೇ ಡಿಪೋ ಕಡೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾಕಂದರೆ ಕಾರ್ಯಕರ್ತರನ್ನು ಕೂಡ ಬಹುತೇಕ ಕಡೆಗಳಲ್ಲಿ ಬಂದು ಬಸ್ಗಳನ್ನ ನಿಲ್ಲಿಸ್ತಾ ಇರುವಂತ ಕಾರಣಕ್ಕೋಸ್ಕರವಾಗಿ ಮುಂಜಾಗ್ರತೆ ಕ್ರಮದ ದೃಷ್ಟಿಯಿಂದ ಬಸ್ನಲ್ಲಿದ್ದ ಇಡೀ ಒಂದು ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿದ್ದಂತಹ ಬಸ್ಗಳನ್ನ ಈಗಾಗಲೇ ಡಿಪೋಗಳ ಕಡೆಗೆ ಕಳಿಸಲಾಗಿದೆ. ಹಾಗಾಗಿ ಬೆಳಿಗ್ಗೆ ಹೊತ್ತು ಇವತ್ತು ಇಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇರ್ತಾ ಇರಲಿಲ್ಲ. ಇಂತಹ ಒಂದು ನಗರ ಇದು ಕೇಂದ್ರ ಬಸ್ ನಿಲ್ದಾಣ ತೋರಿಸ್ತಾ ಇದ್ದೀರಿ ನೀವು ನನಗೆ. ಇನ್ನು ನಗರ ಬಸ್ ನಿಲ್ದಾಣ ನಬನಿ ಮತ್ತು ಮಾರ್ಕೆಟ್ ಅಥವಾ ಬೇರೆ ಬೇರೆ ವ್ಯಾಪಾರಗಳು ಅವೆಲ್ಲವೂ ಕೂಡ ಹೇಗಿದೆ? ಅವರು ಕೂಡ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡ್ತಿದ್ದಾರೆ ಹೇಗೆ? ಹರೀಶ್, ಈಗಾಗಲೇ ಏನು ನಗರ ಬಸ್ ನಿಲ್ದಾಣದಲ್ಲೂ ಕೂಡ ಬಸ್ ಸಂಚಾರ ಆರಂಭವಾಗಿತ್ತು. ಆದರೆ ಅಲ್ಲಿಯೂ ಕೂಡ ಕಾರ್ಯಕರ್ತರು ಪ್ರತಿಭಟನೆಗೆ ಹೋಗ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಬಹುತೇಕ ಆ ಬಸ್ ಸಂಚಾರವೂ ಕೂಡ ನಿಲ್ಲುವಂಥ ಸಾಧ್ಯತೆಗಳಿದೆ. ಜೊತೆಗೆ ಇವತ್ತಿನ ಪರಿಸ್ಥಿತಿಯನ್ನು ನೋಡೋದಾದರೆ ಹರೀಶ್, ಪ್ರತಿಭಟನಾಕಾರರಿಗಿಂತಲೂ ಕೂಡ ಜನರೇ ಇವತ್ತು ಸ್ವಯಂ ಏನು ಬರ್ತಾ ಇಲ್ಲ, ಅಂದರೆ ಬಸ್ ಸಂಚಾರ ಇರೋದಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರವಾಗಿ ಜನರೇ ಬಂದಿಲ್ಲುವಂಥದ್ದು ಮತ್ತು ಸಂಖ್ಯೆ ಬಹಳ ವಿರಳವಾಗಿದೆ ಹರೀಶ್. ನೀವೀಗ ನೋಡ್ತಾ ಇದ್ದೀರಿ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಬಸ್ಗಳಂತೂ ಇಲ್ಲೇ ಇಲ್ಲ. ಪ್ರಯಾಣಿಕರ ಸಂಪೂರ್ಣವಾಗಿ ಹೋಟೆಲ್ ಮಾಲ್ಸ್ ಜನರೇ ಮನೆಯಿಂದ ಹೊರಗಡೆಗೆ ಬಂದಿಲ್ಲ ಈ ಕ್ಷಣದ ಹೊರಗಡೆ. ಹರೀಶ್, ಮೈಸೂರಿನಲ್ಲಿ ಹೋಟೆಲ್ನ ಮಾಲೀಕರು ಕೇವಲ ನೈತಿಕವಾದಂತಹ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬಹುತೇಕ ಹೋಟೆಲ್ಗಳು ಈ ಕ್ಷಣಕ್ಕೆ ಆರಂಭವಾಗಿದೆ. ಮುಂದಿನ ಪರಿಸ್ಥಿತಿಗಳು ಗೊತ್ತಿಲ್ಲ. ಜೊತೆಗೆ ಶಾಲಾ ಕಾಲೇಜುಗಳನ್ನು ಕೂಡ ಬಂದ್ ಮಾಡಲಾಗಿದೆ. ಮಾಲ್ಗಳು ಎಲ್ಲದನ್ನು ಕೂಡ ಬಂದ್ ಆಗಿರುತ್ತೆ ಹರೀಶ್. ಥ್ಯಾಂಕ್ ಯು ಸೊ ಮಚ್ ಕೆ ಪಿ. ಆಮೇಲೆ ಮತ್ತೆ ಅಪ್ಡೇಟ್ಸ್ ತೆಗೆದುಕೊಳ್ಳಿ. ವಾಪಸ್ ಬರ್ತೀನಿ ನಾನು. ಈ ಕ್ಷಣದ ಮಾಹಿತಿ ಕೊಟ್ಟಿದ್ದಕ್ಕೆ ನೇರವಾಗಿ ಮತ್ತೆ ಬೆಂಗಳೂರಿಗೆ ಬರ್ತಿದ್ದೀನಿ. ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ನನ್ನ ಸಹೋದ್ಯೋಗಿ ಮಾರುತೇಶ್ ಹುಣಸನಹಳ್ಳಿ ಜಾಯ್ನ್ ಆಗ್ತಿದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ನೋಡ್ತಿರೋದು ಮೆಜೆಸ್ಟಿಕ್ ಶಾಂತಿನಗರ, ಯಶವಂತಪುರ, ಕೆ ಆರ್ ಮಾರ್ಕೆಟ್, ಹುಬ್ಬಳ್ಳಿ ಮತ್ತು ಮೈಸೂರು. ಈ ಆರು ಭಾಗದ ದೃಶ್ಯಾವಳಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಲ್ಲ ಕಡೆ ಕೂಡ ಕಾಮನ್ ಫ್ಯಾಕ್ಟರ್ ಏನಪ್ಪ ಅಂದರೆ ಜನ ಪರದಾಡ್ತಿದ್ದಾರೆ. ಬೇರೆ ಊರುಗಳಿಂದ ಬಂದವರು ಮತ್ತೆ ಅವರ ಮನೆಗಳಿಗೆ ಹೋಗೋಕ್ಕಾಗ್ತಿಲ್ಲ, ಒದ್ದಾಡ್ತಿದ್ದಾರೆ. ಆಟೋದವರು ಡಬಲ್ಲು ಟ್ರಿಬಲ್ಲು ಇನ್ನೂ ಎಷ್ಟೆಷ್ಟು ಹೇಳಬೇಕು ಅಷ್ಟು. ಸೊ ಮನಸ್ಸಿಗೆ ಬಂದಂಗೆ ರೇಟ್ ಕೇಳ್ತಿದ್ದಾರೆ, ಒದ್ದಾಡ್ತಿದ್ದಾರೆ ಪ್ರಯಾಣಿಕರು. ಮೆಜೆಸ್ಟಿಕ್ ಭಾಗದಲ್ಲಂತೂ ಜನ ಪರದಾಡೋ ಲಕ್ಷ ಎಲ್ಲ ಸಿಚುವೇಶನ್ ಕಾಣಿಸ್ತಾ ಇದೆ. ಕೆ ಆರ್ ಮಾರ್ಕೆಟಲ್ಲಿ ಇನ್ನೂ ಕೂಡ ಜನ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಿಲ್ಲ, ವ್ಯಾಪಾರ ಕೂಡ ಅಷ್ಟೊಂದು ಇದ್ದಂಗೆ ಕಾಣಿಸ್ತಿಲ್ಲ. ನೇರವಾಗಿ ಸ್ಯಾಟಲೈಟ್ ಬಸ್ ನಿಲ್ದಾಣ ನನ್ನ ಸಹೋದ್ಯೋಗಿ ಮಾರುತೇಶ್ ಹುಣಸನಹಳ್ಳಿ ಮತ್ತು ಸಿಟಿ ರೈಲ್ವೆ ನಿಲ್ದಾಣದಿಂದ ಸುನೀಲ್ ಗೋವಿನಕೋವಿ ಕೂಡ ಜಾಯ್ನ್ ಆಗ್ತಾರೆ. ಇದನ್ನೇ ಬೆಳಗ್ಗೆಯಿಂದ ಪ್ರಯಾಣಿಕರಲ್ಲಿ ನಾವು ಕೇಳ್ತಾ ಇದ್ದದ್ದು, ಅವರೆಲ್ಲ ಬಂದು ಬೆಂಗಳೂರಿಗೆ ಬಂದು ಇಳಿದವ್ರಿಗೆ ಕೊನೆ ಪಕ್ಷ ಏನೋ ಆಟೋ ಬಂತಪ್ಪ ಎಲ್ಲೋ ಅಲ್ಲಿ ಇಲ್ಲಿ ಓಡಾಡ್ತಾ ಇದೆ ಕೇಳ್ಬೋಣ ಅಂತಂದಾಗ 2-3 ಕಿಲೋಮೀಟ್ರ್ಗಳಿಗೆ ಆಟೋದವ್ರು ಕೇಳ್ತಿರೋದು 700 ರೂಪಾಯಿ, ಇನ್ನೊಂಚೂರು ಜಾಸ್ತಿ ಆದರೆ 800, 1,000, 1,200 ಇಷ್ಟು ಕೇಳಿದ್ದುಂಟು. ಪ್ರಯಾಣಿಕರು ಕೂಡ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಳೋರು ಕೇಳೋರು ಯಾರೂ ಇಲ್ವಾ? ಏನು ನಾವು ಎಲ್ಲಿದ್ದೀವಿ ಇದೀಲಿ, ಯಾವ ದೇಶದಲ್ಲಿ ಇದ್ದೀವಿ ನಾವು, ಹಿಂಗಾದರೆ ಹೆಂಗೆ ನಾವೇನು ಬದುಕಬೇಕಾ ಬೇಡವಾ ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಪ್ರಯಾಣಿಕರು ಕೂಡ. ಕುಟುಂಬ ಸಮೇತರಾಗಿ ಬಂದಿಳಿದವ್ರಿಗಂತೂ ಹೋಗಲೇಬೇಕಾದ ಅನಿವಾರ್ಯತೆ, ಇಷ್ಟೆಲ್ಲ ಒದ್ದಾಟಗಳು ಕೂಡ ನಡೀತಾ ಇದೆ. ನೇರವಾಗಿ ನನ್ನ ಸಹೋದ್ಯೋಗಿ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಮಾರುತೇಶ್ ಹುಣಸನಹಳ್ಳಿ ಮತ್ತು ಬೆಂಗಳೂರಿನ ಹೃದಯ ಭಾಗ ಸಂಗೊಳ್ಳಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಸುನೀಲ್ ಗೋವಿನಕೋವಿ ಇಬ್ಬರು ಕೂಡ ಜಾಯ್ನ್ ಆಗ್ತಿದ್ದಾರೆ. ಇಬ್ಬರಿಗೂ ಗುಡ್ ಮಾರ್ನಿಂಗ್. ಮೊದಲಿಗೆ ಮಾರುತೇಶ್ ಹೋಗ್ತೀನಿ ನಾನು. ಸ್ಯಾಟಲೈಟ್ ಬಸ್ ನಿಲ್ದಾಣದ ಚಿತ್ರಣ ಹೇಗಿದೆ ಮಾರುತೇಶ್? ಗುಡ್ ಮಾರ್ನಿಂಗ್ ಹರೀಶ್. ಸ್ಯಾಟಲೈಟ್ ಬಸ್ ನಿಲ್ದಾಣ ಅಕ್ಷರಶಃ ಸ್ತಬ್ಧವಾಗಿರ್ತಕ್ಕಂಥದ್ದು, ಯಾಕಂದರೆ ಈ ಭಾಗದಿಂದ ತಮಿಳುನಾಡಿಗೆ ಹೆಚ್ಚು ಬಸ್ಗಳು ಹೋಗುತ್ತೆ, ಜೊತೆಗೆ ಈ ಮೈಸೂರು ಮಂಡ್ಯ ಈ ಭಾಗಕ್ಕೂ ಹೆಚ್ಚು ಹೆಚ್ಚು ಬಸ್ಗಳು ಬೆಳಗಿನ ಜಾವ ಹೋಗುವಂಥದ್ದು. ನಾನೀಗಾದರೆ ಚಿತ್ರಣವನ್ನು ತೋರಿಸ್ತೇನೆ ಸ್ಯಾಟಲೈಟ್ ಬಸ್ ನಿಲ್ದಾಣ ಯಾವ ರೀತಿ ಇದೆ ಅಂತೇಳಿ. ಸಂಪೂರ್ಣವಾಗಿ ಬಸ್ ಸಂಚಾರ ಇಲ್ಲಿ ಸ್ತಬ್ಧ ಆಗಿರ್ತಕ್ಕಂಥದ್ದು. ಬೆಳಗಿನ ಜಾವ ನಾವು 5:00 ಇಲ್ಲಿಗೆ ಬಂದಿದ್ವಿ, ಅಂದರೆ 6 ಗಂಟೆಯ ಒಳಗೆ
ಪ್ರಯಾಣ ಮಾಡಬೇಕಾದಂತಹ ಬಸ್ಗಳು ಮಾತ್ರ ಪ್ರಯಾಣ ಮಾಡಿರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿದ್ರೆ 6 ಗಂಟೆಯ ನಂತರ ಎಲ್ಲಾ ಬಸ್ಗಳು ಸ್ತಬ್ಧ ಆಗಿದೆ. ಇನ್ನು ಈ ಕಡೆ ಬಂದ್ರೆ ನಮ್ಗೆ ಬೆಂಗಳೂರಿನ ಅಂದ್ರೆ BMTC ಬಸ್ ಸಂಚಾರ ಮಾಡುವಂತ ಬಸ್ ಸ್ಟ್ಯಾಂಡ್ ಕಾಣಿಸುತ್ತೆ, ಅದು ಕೂಡ ಸಂಪೂರ್ಣವಾಗಿ ಖಾಲಿ ಹೊಡಿತಾ ಇರತಕ್ಕಂಥದ್ದು. ಯಾವುದೇ BMTC ಬಸ್ಗಳು ಇನ್ನೂ ಕೂಡ ಈ ಕಡೆ ಸುಳಿತಾರ ಅಂದ್ರೆ ಈ ಬಂದ್ ನ ತೀವ್ರತೆ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಬಂದ್ ನ ಎಫೆಕ್ಟ್ KSRTC BMTCಗೆ ತಟ್ಟಿದೆ. ಯಾವ ಬಸ್ಗಳು ಕೂಡ ಸಂಚಾರವನ್ನ ಮಾಡ್ತಾ ಇಲ್ಲ. ಪ್ರಯಾಣಿಕರು ಬಸ್ ಅನ್ನ ಇಳಿದಂತವರು ಕೆಲವರು ಅಂದ್ರೆ ಬೆಂಗಳೂರಿಗೆ ಬಂದಂತವರು ಒಬ್ಬೊಬ್ಬರಾಗಿ ವಾಪಸ್ ಬರ್ತಾ ಇದ್ದಾರೆ. ಅವರಿಗೆ ಇರ್ತಕ್ಕಂಥದ್ದು ಕೆಲವೇ ಕೆಲವು ಬೆರಳೆಣಿಕೆಯ ಆಟೋಗಳಷ್ಟೇ, ಅಲ್ಲೂ ಕೂಡ ಹೆಚ್ಚಿಗೆ ಡಿಮ್ಯಾಂಡ್ ಮಾಡ್ತಾರೆ. ಹಾಗಾಗಿ ಯಾಕಂದ್ರೆ ಇರ್ತಕ್ಕಂಥದ್ದೇ ಕೆಲ ಆಟೋಗಳು, ಅದರಲ್ಲಿ ಪ್ರಯಾಣ ಮಾಡೋದಕ್ಕೆ ಹೆಚ್ಚಿನ ಅಮೌಂಟ್ ಕೇಳ್ತಾರೆ ಅನ್ನುವಂತ ಕಂಪ್ಲೇಂಟ್ಗಳು. ಹಾಗಾಗಿ ಪ್ರಯಾಣಿಕರು ತಮ್ಮ ತಮ್ಮ ಪ್ರದೇಶಗಳಿಗೆ ತೆರಳೋದಕ್ಕೆ ಇರ್ತಕ್ಕಂತಹ ಬೆರಳೆಣಿಕೆ ಆಟೋಗಳನ್ನೇ ಅವಲಂಬಿಸಬೇಕಾದಂತಹ ಪರಿಸ್ಥಿತಿ ಇದೆ. ಆಟೋ ಚಾಲಕರು ಹೇಳುವಂಥದ್ದು, ಇದರಿಂದ ಬಂದ್ ಆಗೋದ್ರಿಂದ ನಮಗೆ ಯಾವುದೇ ರೀತಿಯಾದಂತಹ ಲಾಭ ಇಲ್ಲ, ನಮಗೆ ಲಾಸ್ ಆಗುತ್ತೆ, ಸೊ ಇದರಿಂದ ತೊಂದರೆ ಅನುಭವಿಸುವಂತದ್ದು ನಾವೇ ಅನ್ನುವಂತ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಆಟೋ ಚಾಲಕರು ಇದ್ದಾರೆ, ಏನು ಹೇಳ್ತಾರೆ ಕೇಳೋಣ. ಸರ್, ಇವತ್ತು ಭಾರತ್ ಬಂದ್ ಇದೆ, ಕೆಲ ಆಟೋಗಳು ಕೂಡ ಈಗ ಸ್ಯಾಟಲೈಟ್ ನಿಲ್ದಾಣದಲ್ಲಿ ಓಡಾಡ್ತಾ ಇದೆ, ಏನಂತ ನೀವು ಸಪೋರ್ಟ್ ಮಾಡ್ತಾ ಇಲ್ವಾ ಏನು? ಸರ್, ಇಲ್ಲ ಸಪೋರ್ಟ್ ಮಾಡ್ತಾ ಇದೀವಿ. ಇನ್ನ ವಿತಿನ್ ಒಂದು ಹಾಫ್ ಅನ್ ಅವರ್ ಒಳಗಡೆ ಎಲ್ಲ ಗಾಡಿಗಳೆಲ್ಲ ಹೋಗ್ತವೆ, ಯಾವ್ದೋರೆಲ್ಲ ಎಲ್ಲಾ ಚಾಲಕರು ಬರ್ತಾರೆ. ಈಗ ಪ್ರಯಾಣಿಕರಿಗೆ ಅನುಕೂಲ ಆಗುವಂತ ನಿಟ್ಟಿನ ಅಂದ್ರೆ, ಈಗ ಸಾಕಷ್ಟು ಜನ ಬಂದಿರ್ತಾರೆ, ತಮ್ಮ ಮನೆಗಳಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಒಂದು ಕಂಪ್ಲೇಂಟ್ ಏನಂದ್ರೆ, ಈ ಸಂದರ್ಭದಲ್ಲಿ ಹೆಚ್ಚೆಚ್ಚು ವಸೂಲಿ ಮಾಡ್ಬಿಡ್ತಾರೆ ಆಟೋದವರು ಅಂತ. ಸರ್, ಈ ಸಲ ಮಾಡ್ತಾರೆ, ಕೆಲವರು ಮಾಡ್ತಾರೆ, ಪ್ರತಿಯೊಬ್ರು ಮಾಡ್ಲಿಕ್ಕೆ ಆ ತರ ಇದ್ ಮಾಡಲ್ಲ, ಕೆಲವರು ಮಾಡ್ತಾರೆ. ಸರ್, ಸುಮಾರು ಎಷ್ಟು ಆಟೋಗಳು ಓಡಾಡ್ತಾ ಇದೆ ಈ ಭಾಗದಲ್ಲಿ? ಈ ಭಾಗದಲ್ಲಿ ಒಂದು ಕೆಲವೊಂದು 25-30 ಆಟೋಗಳು ಇದೆ, ಇಲ್ಲೇ ನೀವೇ ನೋಡ್ತಾ ಇದೀರಾ ಎಷ್ಟಿದೆ ಅಂತ ಊಟ. ಹಾಗಾಗಿ ಒಂದು 25-30 ಆಟೋಗಳು ಓಡಾಡ್ತಾ ಇದೆ ಸರ್ ಅಷ್ಟೇ. ಓಕೆ, ನಿಮ್ಗೆ ಏನನ್ಸುತ್ತೆ ಸರ್, ಭಾರತ್ ಬಂದ್ ನೀವು ಸಪೋರ್ಟ್ ಮಾಡ್ತೀರಾ ಆಟೋ ಚಾಲಕರಾಗಿ? ಸಪೋರ್ಟ್ ಮಾಡೋಣ ಸರ್, ಅದನ್ನೇ ಇಲ್ಲ, ಗ್ಯಾಸ್ ರೇಟ್ ಕಡಿಮೆ ಆಗಿ ಮಾಡೋಣ. ನಿಮ್ದು ಅಂದ್ರೆ ಪ್ರತಿ ತಿಂಗಳು ಗ್ಯಾಸ್ ರೇಟ್ ಕೂಡ ಜಾಸ್ತಿ ಆಗುವಂತದ್ದು, ನಿಮ್ಗೂ ಕೂಡ ಎಫೆಕ್ಟ್ ಆಗಿದೆ ಅದು ಏರಿಕೆ ಆಗೈತಲ್ಲ ಸರ್? ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿ ನಮ್ಗೆ ಎಫೆಕ್ಟ್ ಆಗೈತೆ ಸರ್. ಎಷ್ಟು ಜಾಸ್ತಿ ಆಗಿದೆ? ಎಷ್ಟಾಗುತ್ತೆ? 48 ರೂಪಾಯಿ ಆಗುತ್ತೆ ಸರ್. ಇನ್ನು ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಇರ್ತಕ್ಕಂಥದ್ದು ಆಟೋಗಳಲ್ಲಿ ತಮ್ಮ ತಮ್ಮ ಮನೆಗಳಿಗೆ ಹೋಗೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಊರುಗಳಿಂದ ಬಂದಿರತಕ್ಕಂಥವ್ರು ಆಟೋ ಹತ್ತುವಂಥದ್ದು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮಾತನಾಡ್ಸೋಣ ಮೇಡಮ್, ಎಲ್ಲಿಂದ ಬಂದ್ರಿ ನೀವು? ಭಾರತ್ ಬಂದಿದೆ ಅಂತ ಗೊತ್ತಿರ್ಲಿಲ್ವಾ? ಹೆಂಗೆ? ಇಲ್ಲ, ಗೊತ್ತಿತ್ತು. ಸೊ ಹುಡುಗರು 4 ಸ್ಕೂಲ್ ಇದೆಯಲ್ಲ, ಹಂಗಾಗಿ ಇವತ್ತು ಬಂದ್ವಿ, ಊಟಿಯಿಂದ ಬಂದಿದ್ದೀವಿ. ಈಗ ಇಲ್ಲಿಂದ ಹೋಗ್ಲಿಕ್ಕೆ BMTC ಬಸ್ ಇಲ್ಲ, KSRTC ಇಲ್ಲ, ಈಗ ಆಟೋನೇ ಅವಲಂಬ ಬುಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಥ್ಯಾಂಕ್ ಯು. ಇದು ಪ್ರಯಾಣಿಕರು ಹೇಳುವಂತದ್ದು ಅಂದ್ರೆ, ಓಲಾ ಕೆಲವು ಆಟೋಗಳಿದೆ, ಜೊತೆಗೆ ಇಂಡಿವಿಜುವಲ್ ಆಗಿರ್ತಕ್ಕಂಥದ್ದು ಆಟೋಗಳು ಕೆಲ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಬಂದ್ ಮಾಡಿದ್ದಾರೆ. ಓನ್ ಆಗಿ ಅವರೇ ಡೈರೆಕ್ಟ್ ಆಗಿ ಬಂದು ಸೇವೆಯನ್ನು ಒದಗಿಸುವಂತವ್ರು ಯಾರು ಕೂಡ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಹಾಗಾಗಿ ಕೆಲ ಆಟೋಗಳು ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಓಡಾಡ್ತಾ ಇರುವಂತದ್ದು. ಜನರ ಆ ಪ್ರಯಾಣಿಕರ ಅನುಗುಣಕ್ಕಾಗಿ ಒಂದೊಂದು ಬಸ್ಗಳನ್ನು ಕೂಡ ಮಂಡ್ಯ, ಮೈಸೂರು ಈ ಭಾಗಕ್ಕೆ ಕಳಿಸಿಕೊಡುವಂತ ಕೆಲಸ ಕೂಡ ಇಲ್ಲಿನ KSRTC ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಹರೀಶ್, ಥ್ಯಾಂಕ್ ಯು ಸೋ ಮಚ್. ಮಾರುತೇಶ್ ಹುಣಸನಹಳ್ಳಿ, ಇದು ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣದ ಚಿತ್ರಣ. ಅಲ್ಲಿಂದ ನೇರವಾಗಿ ನಾನೀಗ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿಟಿ ರೈಲ್ವೆ ನಿಲ್ದಾಣ ನನ್ನ ಸಹೋದ್ಯೋಗಿ ಸುನಿಲ್ ಗೋವಿನ ಕೋವಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಸುನಿಲ್. ರೈಲ್ವೆ ನಿಲ್ದಾಣ ಅಂದಾಗ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ, ಸೊ ಹಾಗಾಗಿ ಕೆಲಸ ಮಾಡ್ತಾನೆ ಇರುತ್ತೆ. ಬಟ್ ಅಲ್ಲಿಂದ ಬಂದ ಪ್ರಯಾಣಿಕರು ಹೇಗೆಲ್ಲ ಬವಣೆಗಳನ್ನು ಪಡುತ್ತಿದ್ದಾರೆ, ಚಿತ್ರಣ ಹೇಗಿದೆ? ಖಂಡಿತ ರೀಶ್, ಸದ್ಯಕ್ಕೆ ಬೆಳಗಿನ ಜಾವ ಬಂದಂತಹ ಪ್ರಯಾಣಿಕರು ಮೊದಲು ನಾವು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ರೀತಿಯಲ್ಲಿ ಒಂದು ಪ್ರಯತ್ನ ಪಡ್ತಾ ಇದ್ರು. ನೀವು ನೋಡ್ತಾ ಇದೀರ, ಇನ್ನು ಸಾಕಷ್ಟು ಜನ ಇದಾರೆ, ಬಸ್ಗಳು ಸಿಗದೆ. ಯಾಕಂದ್ರೆ ಕೆಲವರು ಅರ್ಲಿ ಮಾರ್ನಿಂಗ್ ಯಾವಾಗ್ಲೂ ಬಂದಿದ್ದಾಗ 6-6:30 ತನಕ ಬಸ್ ಓಡಾಡ್ತಾ ಇರುತ್ತೆ, ಸಿಟಿ ಬಸ್ಗಳು. ಹಾಗಾಗಿ ಎಷ್ಟು ಬಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮೆಜೆಸ್ಟಿಕ್ಗೆ ಹೋಗಿದ್ರು, ಆದರೂ ಕೂಡ ಅಲ್ಲಿ ಬಸ್ ಸಿಗದೆ ಇರೋದ್ರಿಂದ ಮತ್ತೆ ವಾಪಸ್ ಬಂದು ಟ್ಯಾಕ್ಸಿ, ಆಟೋ ಬೇರೆ ಬೇರೆ ಕಡೆ ಅದನ್ನ ಇಟ್ಕೊಂಡು ಯಾವ ರೀತಿ ಆಗುತ್ತೋ ಆ ರೀತಿಯಾಗಿ ತೆಗೆದುಕೊಂಡು ಆದಷ್ಟು ಬೇಗ ಮನೆಗೆ ಸೇರ್ಕೊಂಬೋಣಪ್ಪ. ನೆಕ್ಸ್ಟು ಮತ್ತೆ ಇನ್ನು 1 ಅವರ್ ಬಿಟ್ಟರೆ ಆಟೋಗಳು ಸಿಗೋದಿಲ್ಲ ಮತ್ತೆ ಟ್ಯಾಕ್ಸಿಗಳು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಕೆಲವರು ಆಟೋಗಳು ಕೂಡ ಸಿಕ್ಕಾಪಟ್ಟೆ ರೇಟ್ಗಳನ್ನು ಕೇಳ್ತಿರೋದ್ರಿಂದ ಊಬರ್ ಅಂತ ಏನು ಆ್ಯಪ್ ಏನು ಟ್ಯಾಕ್ಸಿಗಳಿದಾವೆ ಅದನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಸಿಟಿ ರೈಲ್ವೆ ನಿಲ್ದಾಣದಲ್ಲಿ ಜನಜಂಗುಳಿ ಇನ್ನೂ ಹೆಚ್ಚಾಗಿದೆ. ಕೆಲವರು ಬಸ್ ಸಿಗದೆ ಆಟೋಗಳಿಗೂ ಕೂಡ ಚಾರ್ಜ್ ಕೊಡೋಕ್ಕಾಗಿದೆ ಕೆಲವು, ಯಾಕಂದರೆ ಉತ್ತರ ಕರ್ನಾಟಕದಿಂದ ಬಂದಿರ್ತಾರೆ, ಅವ್ರಿಗೆ ಅಷ್ಟೊಂದು ಕೊಡ್ಲಿಕ್ಕೆ ಆಗೋದಿಲ್ಲ, 500-1,000 ರೂಪಾಯಿಗಳ ತನಕ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ಇನ್ನೂ ಇಲ್ಲಿ ಕಾಯ್ತಾ ಇದ್ದಾರೆ. ಈಗ ಮತ್ತೆ ಸಿಟಿ ರೈಲ್ವೆ ನಿಲ್ದಾಣಕ್ಕೆ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಯಾವುದಾದ್ರೂ ಕನ್ನಡ ಪರ ಸಂಘಟನೆಗಳು ಈ ಹಿಂದೆನೂ ಕೂಡ ನುಗ್ಗಿ ರೈಲನ್ನು ತಡೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಹಾಗಾಗಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನ ನೀವು ನೋಡ್ತಾ ಇದ್ದೀರಾ. ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆಗಳು ಆಗದಂತೆ ತಡೆಯುವಂಥ ಒಂದು ಮುನ್ನೆಚ್ಚರಿಕೆಯ ಕ್ರಮಗಳನ್ನು
ಪೊಲೀಸ್ನವರು ಕೈಗೊಂಡಿದ್ದಾರೆ ಹರೀಶ್. ಅಲ್ಲ, ಬೇರೆ ಊರಿಂದ ಬಂದು ಇಳಿದವ್ರಿಗೂ ಪ್ರಾಬ್ಲಮ್ ಆಗುತ್ತೆ, ಎಲ್ಲೂ ಹೋಗೋಕ್ಕಾಗಲ್ಲ, ಮತ್ತು ಟ್ರೈನಲ್ಲಿ ಎಲ್ಲ ಹೋಗಬೇಕು ಅಂತ ಅಂದ್ಕೊಂಡವ್ರಿಗೂ ಕೂಡ ಅವರು ಮನೆಯಿಂದ ಬರೋಕ್ಕಾಗಲ್ಲ, ಅಂಥ ಸಿಚುವೇಶನ್ ಇದು. ಬಟ್ ಏನಾದರೂ ಏನಂದರೆ ಬೇರೆ ಐಲ್ ಕಬಾಟಿ ವಾಪಸ್ ಬರ್ತೀನಿ, ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆಯಂತೆ. ಲೆಟ್ಸ್ ಟೇಕ್ ಅ ಲುಕ್. ಈ ಕ್ಷಣ ಬರ್ತಿರುವ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ನಿಮ್ಮ ಪಬ್ಲಿಕ್ ಟಿವಿಯ ಸ್ಕ್ರೀನ್ನಲ್ಲಿ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಚಿಕ್ಕಬಳ್ಳಾಪುರದಿಂದ ಬರುತ್ತಿರುವ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್, ತೈಲ ಬೆಲೆ ಏರಿಕೆ ಖಂಡಿಸಿ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಪಂಜಿನ ಮೆರವಣಿಗೆ ಕರವೇ ಕಾರ್ಯಕರ್ತರು ನಡೆಸಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಬೆಳಂಬೆಳಗ್ಗೆ ಪಂಜಿನ ಮೆರವಣಿಗೆಯನ್ನು ನೋಡ್ತಾ ಇದ್ದೀರಿ. ಇದನ್ನು ಖಂಡಿಸಿ ಇಳಿಸಬೇಕು ಅಂತ ಒತ್ತಾಯ ಮಾಡಿ ಈ ಮೆರವಣಿಗೆ ಮಾಡಿದರು. ಮಾಡಲಿ ಮಾಡಲಿ, ಪೆಟ್ರೋಲ್ ಬೆಲೆ ಡೀಸೆಲ್ ಮತ್ತು ಪೆಟ್ರೋಲ್ ದುಬಾರಿಗೆ, ಧಿಕ್ಕಾರ ಬೇಕೇ ಬೇಕು, ನ್ಯಾಯ ಬೇಕೇ ಬೇಕು, ನ್ಯಾಯ ಬೇಕು ಬೇಕೇ ಬೇಕು, ನ್ಯಾಯ ಬೇಕು ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ದುಬಾರಿ ಮಾಡಿರೋ ಕೇಂದ್ರ ಸರ್ಕಾರ. ಮಾಡಲಿ ಮಾಡಲಿ, ಪೆಟ್ರೋಲ್ ಬೆಲೆ ಡೀಸೆಲ್ ಮತ್ತು ಪೆಟ್ರೋಲ್ ದುಬಾರಿಗೆ, ಧಿಕ್ಕಾರ ಧಿಕ್ಕಾರ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಿಂದ ಬರುತ್ತಿರುವ ಬ್ರೇಕಿಂಗ್ ನ್ಯೂಸ್, ಗೌರಿ ಗಣೇಶ ಹಬ್ಬ ಇನ್ನೇ ನಾಳಿದ್ದು ಬಂತು, ಮಾರ್ಕೆಟಲ್ಲೇ ಉಳ್ಕೊಂಡಿದೆ ವ್ಯಾಪಾರ, ಆಗದೇ ಉಳಿದಂತಹ ಹೂವು ಹಣ್ಣು ರೈತರು ಪರದಾಡ್ತಿದ್ದಾರೆ. ಈ ಕ್ಷಣ ಬರುತ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪವಿತ್ರ ಕಡತಲ ಕೆಆರ್ ಮಾರುಕಟ್ಟೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಪವಿತ್ರ. ಇನ್ನೇನು ನಾಳಿದ್ದು ಗೌರಿ ಹಬ್ಬ, ಆಮೇಲೆ ಗಣೇಶನ ಹಬ್ಬ, ವೀಕೆಂಡು ನಿನ್ನೆ ಭಾನುವಾರ, ವ್ಯಾಪಾರ ಜೋರಾಗಿ ಆಗಬೇಕು. ಇವತ್ತು ಸೋಮವಾರ ಮಂಗಳವಾರ, ಇದೇ ಒಳ್ಳೆ ಟೈಮು ಹಂಗೆ ನೋಡೋಕ್ಕೋದ್ರೆ. ಬಟ್ ಈ ಕ್ಷಣ ಹೇಗಿದೆ ಚಿತ್ರಣ ನೀವು ಪವಿತ್ರ, ನೀವು ಅಲ್ಲಿ ಹೋದಾಗ? ಹರೀಶ್ ಗುಡ್ ಮಾರ್ನಿಂಗ್. ಸಾಮಾನ್ಯವಾಗಿ ಹಬ್ಬ ಹರಿದಿನಗಳಲ್ಲಿ ಕೆಆರ್ ಮಾರ್ಕೆಟ್ ತುಂಬಿ ತುಳುಕ್ತಾ ಇದೆ, ಆದ್ರೆ ಇವತ್ತು ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಜನಸಾಗರ್ ಅಂದ್ರೆ ಸಾಮಾನ್ಯವಾಗಿ ಬೆಳ್ಳಂಬೆಳಗ್ಗೆ ಗ್ರಾಹಕರು ಹೆಚ್ಚಾಗಿರ್ತಾರೆ, ಕಾಲಿಡೋದಕ್ಕೂ ಕೂಡ ಸಾಧ್ಯ ಇರಲ್ಲ. ಸೊ ಅಂದ್ರೆ ಹಬ್ಬದ ಮುನ್ನ ಎರಡು ದಿನ ಮುಂಚಿತವಾಗಿ ರಶ್ ಇರುತ್ತೆ. ಆದ್ರೆ ಹಬ್ಬ ಈ ಒಂದು ಬಂದ್ನ ಎಫೆಕ್ಟ್ ನಿಂದಾಗಿ ಇಲ್ಲಿನ ವ್ಯಾಪಾರಿಗಳು ರೈತರು ಪರದಾಡುವಂತಾಗಿದೆ. ಯಾಕಂದ್ರೆ ಯಾವುದೇ ರೀತಿ ವ್ಯಾಪಾರ ಇಲ್ಲ, ಸಾಮಾನ್ಯ ವ್ಯಾಪಾರ ಇದು ಡೈಲಿ ವ್ಯಾಪಾರ, ಹಬ್ಬದ ವ್ಯಾಪಾರ ಅಲ್ಲ. ಸೊ ಇನ್ನೊಂದು ಕಡೆಗೆ ವಾಹನಗಳನ್ನ ತೋರಿಸೋದಾದ್ರೆ ನಾನು ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಸಂಚಾರ ಸಾಮಾನ್ಯವಾಗಿದೆ, ಆದ್ರೆ BMTC KSRTC ಈ ಮಾರ್ಗದಲ್ಲಿ ಓಡಾಡ್ತಾ ಇಲ್ಲ. ಆದ್ರೆ ಪ್ರೈವೇಟ್ ಬಸ್ಗಳಾಗಿರ್ಬೋದು, ಆಟೋಗಳ ಓಡಾಟ ಎಂದಿನಂತೆ ಇದೆ. ಸೊ ಅಂದ್ರೆ ಜನಸಂಚಾರ ಇದಾಗಿದ್ರು ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇರುವಂತದ್ದು. ಸೊ ವ್ಯಾಪಾರಿಗಳಿದ್ದಾರೆ, ಏನ್ ಹೇಳ್ತಾರೆ ಅಂತ ಕೇಳೋಣ. ಅಮ್ಮ, ಈಗ ಹಬ್ಬ ಅಂದ್ರೆ ಸಾಮಾನ್ಯವಾಗಿ ಕೆಆರ್ ಮಾರ್ಕೆಟ್ ತುಂಬಾ ಫುಲ್ ಆಗಿರುತ್ತೆ, ಬಟ್ ಇವತ್ತು ಯಾವ ರೀತಿ ಇದೆ ಇವತ್ತು? ವ್ಯಾಪಾರ ಹೇಳು, ವ್ಯಾಪಾರ ಆಗ್ತಾ ಇಲ್ಲ, ಸುಮಾರಾಗಿ ಆಗ್ತಾ ಇದೆ, ಸ್ಟ್ರೈಕ್ ಬೇರಲ್ವಾ, ಅದಕ್ಕೆ ಏನು ಎಲ್ಲ ಹೂವು ಹಣ್ಣು ತಂದಿರ್ತಿರಲ್ಲ, ಅದೆಲ್ಲ ಏನ್ ಮಾಡುತ್ತೆ? ಮಿಕ್ಕಿದ್ರೆ ತಗೊಂಡೋಗಿ ಬಿಸಾಕ್ತಿವಿ, ಇಲ್ಲಾಂದ್ರೆ ವ್ಯಾಪಾರ ಆದ್ರೆ ಮಾರ್ತೀವಿ. ತುಂಬಾ ಸಮಸ್ಯೆ ಆಗ್ತಾ ಇದೆ, ತುಂಬಾ ಈ ತಿಂಗಳೆಲ್ಲ ಸ್ವಲ್ಪ ಡೌನ್ ವ್ಯಾಪಾರ. ಏನು ಏನು ಹಬ್ಬಕ್ಕೆ ನೋಡ್ಬೇಕಾಗತ್ತೆ ಇಲ್ಲೋ ಗೊತ್ತಿಲ್ಲ. ಹಬ್ಬದ ಎರಡು ದಿನ ಮುಂಚಿತವಾಗಿ ಯಾವ ರೀತಿ ಇರುತ್ತೆ ಕೆಆರ್ ಮಾರ್ಕೆಟ್? ಜನ ಫುಲ್ ಇರ್ತೈತೆ ಹಬ್ಬದ ದಿವಸ, ಫುಲ್ ಜನ ಇರ್ತಾರೆ. ಈಗ ಭಾರತ್ ಬಂದ್ ಬಗ್ಗೆ ಏನ್ ಹೇಳ್ತೀರಾ? ಒಬ್ಬ ವ್ಯಾಪಾರಿಯಾಗಿದ್ದು ಬಂದ್ನ ಬೆಂಬಲ ಮಾಡ್ತೀರಾ ಅಥವಾ
ಈಗ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಆದ್ರೆ ನಿಮಗೂ ಸಮಸ್ಯೆನೆ, ಆದ್ರೆ ಬಂದ್ನಿಂದ ಏನ್ ಸಮಸ್ಯೆ ಆಗುತ್ತೆ ಅಥವಾ ಇರ್ಲಿ ಅಂತ ಹೇಳ್ತೀರಾ, ಏನ್ ಹೇಳ್ತೀರಾ? ಬಂದ್ ಬಗ್ಗೆ ಕೇಳ್ತಾರೆ, ಇಲ್ಲಿನ ವ್ಯಾಪಾರಿಗಳು ಹೇಳ್ತಾ ಇರುವಂತದ್ದು ಅಂದ್ರೆ ವ್ಯಾಪಾರದ ತೊಡಕು ಅವರಿಗೆ ಬಂದ್ ಆ ಬಗ್ಗೆ ಅಷ್ಟಾಗಿ ಜ್ಞಾನ ಇಲ್ಲ. ಅಲ್ಲ, ಅವ್ರು ಅದನ್ನ ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಅವ್ರಿಗೇನಪ್ಪ ಅಂದ್ರೆ ಪವಿತ್ರ, ಆ ದಿನಕ್ಕೆ ಅವ್ರು ತಂದಿರೋ ಸರಕು ಮಾರಾಟ ಆಗಬೇಕು, ಒಂದು ಸ್ವಲ್ಪ ಅದಕ್ಕೊಂದು ಲಾಭ ಬರಬೇಕು, ಅವ್ರ ಜೀವನ ಚೆನ್ನಾಗಿ ನಡೀಬೇಕು ಅಷ್ಟೇ. ಬಟ್ ಎಂಡ್ ಆಫ್ ದಿ ಡೇ ಅಲ್ಲೆಲ್ಲೋ ಒದ್ದಾಡ್ತಿದ್ದಾರೆ ಅಂತ. ಬಟ್ ಗ್ರಾಹಕರು, ನೀವು ನೋಡ್ದಂಗೆ ನೀವು ತುಂಬ ಸರಿ ಕೆ ಆರ್ ಮಾರ್ಕೆಟ್ಗೆ ಹೋಗ್ತೀರಿ, ಲೈವ್ ಕೊಡ್ತೀರಿ, ಬಟ್ ಗ್ರಾಹಕರು ಯಾಕೆ ಇವತ್ತು ತುಂಬ ಜನ ಬರ್ತಿಲ್ಲ, ಯಾಕಪ್ಪ ಬೇಕು ಬಂದು ಸುಮ್ಮನೆ ಕಿರಿಕಿರಿ ಅಂತ ಮನೇಲೇ ಉಳ್ಕೊಂಡಿದ್ದಾರೆ ಅಂತನಾ? ಖಂಡಿತ, ಒಂದು ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ, ಅದು BMTC ಬಸ್ ಸಿಗ್ತಾ ಇಲ್ಲ, ಸೊ ಅದೊಂದು ಕಾರಣ. ಇನ್ನು ಆಟೋ ಹತ್ತಿದ್ರೆ ದುಪ್ಪಟ್ಟು ದರವನ್ನ ಕೇಳ್ತಾ ಇದ್ದಾರೆ. ಇನ್ನು ಸ್ವಂತ ವಾಹನದಲ್ಲಿ ಓಡಾಡೋಣ ಅಂದ್ರೆ ಬಂದ್ನ ಬಿಸಿ ತಟ್ಟತ್ತೆ. ಬಿಕಾಸ್ ಎಲ್ಲ ಕನ್ನಡ ಸಂಘಟನೆಗಳಾಗಿರ್ಬೋದು, ಕಾಂಗ್ರೆಸ್ JDS ಪಕ್ಷದವರು ರೋಡ್ಗಿಳಿದು ಪ್ರತಿಭಟನೆ ಮಾಡಿರೋದ್ರಿಂದ ಏನಾದ್ರೂ ಅನಾಹುತ ಸಂಭವಿಸಬಹುದು ಅನ್ನುವಂತ ಕಾರಣಕ್ಕೆ ಬರ್ತಾ ಇಲ್ಲ ಜನ. ಸೊ ಇನ್ನೊಂದು ಕಡೆ ವ್ಯಾಪಾರಿಗಳು ಕೂಡ ಇವತ್ತು ಬಂದ್ ಮಾಡ್ತಾರೇನೋ ಅಂತ ಅನ್ಕೊಂಡಿದ್ರು ಅನ್ಸುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಇಷ್ಟೊಂದು ತೊಡಕು ಉಂಟಾಗಿದೆ. ಥ್ಯಾಂಕ್ ಯು ಸೋ ಮಚ್ ಪವಿತ್ರ ಕಡತಲ. ಈ ಕ್ಷಣದ ಮಾಹಿತಿಗಾಗಿ ರಾಜಸ್ಥಾನದಿಂದ ಬರುತ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಕಾಂಗ್ರೆಸ್ನ ಭಾರತ್ ಬಂದ್ ಕರೆಗೆ ಮೊದಲ ಜಯ ಇದು ಅಂತ. ಪೆಟ್ರೋಲ್ ಡೀಸೆಲ್ ಮೇಲಿನ ವ್ಯಾಟ್ ಕಡಿತಗೊಳಿಸಿದೆ ರಾಜಸ್ಥಾನ ಸರ್ಕಾರ. 4% ಕಡಿತದಿಂದ ಪೆಟ್ರೋಲ್ ಡೀಸೆಲ್ ಲೀಟರ್ಗೆ 2.5 ರೂಪಾಯಿ ಕಡಿಮೆ ಆಯಿತು. ನೋಡೋಣ ಬ್ರೇಕಿಂಗ್ ನ್ಯೂಸ್ನಲ್ಲಿ. ಈ ವರ್ಷಾಂತ್ಯಕ್ಕೆ ರಾಜಸ್ಥಾನ ಚುನಾವಣೆಯನ್ನು ಎದುರಿಸುತ್ತೆ ವಿಧಾನಸಭೆ ಚುನಾವಣೆ. ಕಾಂಗ್ರೆಸ್ನ ಭಾರತ್ ಬಂದ್ಗೆ ಕರೆಗೆ ಮೊದಲ ಜಯ ಅಂತ ಅನಿಸ್ತಾ ಇದೆ. ಬಿಕಾಸ್ ನಿನ್ನೆ ರಾತ್ರಿನೇ ನಡೆದಿರುವಂತಹ ಬೆಳವಣಿಗೆ, ಡೀಸೆಲ್ ಪೆಟ್ರೋಲ್ ಮೇಲಿನ ವ್ಯಾಟ್ ಕಡಿತಗೊಳಿಸಿದೆ ರಾಜಸ್ಥಾನ ಸರ್ಕಾರ. 4% ಕಡಿತದಿಂದ ಪೆಟ್ರೋಲ್ ಡೀಸೆಲ್ ಲೀಟ್ರಿಗೆ ಬೆಲೆ 2.5 ರೂಪಾಯಿ ಕಡಿಮೆ ಆಯಿತು. ಇದು ಕಡಿಮೆ ಆಗಬೇಕು ಅಂತಲೇ ಕಾಂಗ್ರೆಸ್ ಕರೆ ಕೊಟ್ಟಿರುವಂಥ ದೇಶದಾದ್ಯಂತ ಭಾರತ್ ಬಂದ್ ಇದೆಲ್ಲೋ ಒಂದು ಕಡೆ ಅವರಿಗೆ ಸಿಕ್ಕಂಥ ಮೊದಲ ಜಯ. ಬಿಕಾಸ್ ನಿನ್ನೆ ರಾತ್ರಿಯಿಂದನೇ 4% ಅಂದರೆ 2.5 ರೂಪಾಯಿ ಪೆಟ್ರೋಲ್ ಡೀಸೆಲ್ನಲ್ಲಿ ರೇಟ್ ಕಡಿಮೆ ಆಗಿದೆ ಅಂತ ಈ ಕ್ಷಣದ ಮಾಹಿತಿ ಬರ್ತಾ ಇದೆ. ಇದಾಗಬೇಕು ದೇಶದಾದ್ಯಂತ, ಜಾಸ್ತಿ ಆಗ್ತಾನೆ ಇದೆ ಅಂತ. ಬಟ್ ದುರಂತ ಅಂದರೆ ಬೆಂಗಳೂರಿನ ರೇಟ್ ಚೆಕ್ ಮಾಡಿದಾಗ ಇವತ್ತು ಬೆಳಗ್ಗೆ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಪೆಟ್ರೋಲ್ 23 ಪೈಸ, ಡೀಸೆಲ್ 24 ಪೈಸ. ಓವರ್ಆಲ್ ಬೆಂಗಳೂರಿನ ಪೆಟ್ರೋಲ್ ಬಂಕ್ಗೆ ಹೋದರೆ ನಿಮಗೆ ಇವತ್ತು ಬೆಳಗ್ಗೆ 83 ರೂಪಾಯಿ 36 ಪೈಸ ಪೆಟ್ರೋಲು, 75 ರೂಪಾಯಿ 18 ಪೈಸ ಡೀಸೆಲು. पैसे मिल जाएंगे, पैसे देख लेंगे. अगर जनता को किसी चीज की पीड़ा होती है तो उस पीड़ा में किस तरीके से हाथ बटाया जाए उसका सोचना और उसमें उनकी मदद करने का काम जरूरी है. इसलिए आज आपके पेट्रोल के वैट, आपके डीजल के वैट दोनों के अंदर 4% कमी करने की मैं आज घोषणा करती हूँ. उसका फायदा मैं विश्वास करती हूँ. इच्छा शक्ति का सवाल है. ಎಸ್, ಒಂದು ಕ್ರೂಷಿಯಲ್ ಅನೌನ್ಸ್ಮೆಂಟ್ ಇದು. ಹಂಗೆ ನೋಡೋಕ್ಕೋದ್ರೆ ಅಫ್ಕೋರ್ಸ್ ಒಂದು ಈ ವರ್ಷದ ಅಂತ್ಯಕ್ಕೆ ರಾಜಸ್ಥಾನದಲ್ಲಿ ವಿಧಾನಸಭೆ ಚುನಾವಣೆ ಇದೆ ನಿಜ, ಬಟ್ ದೇಶದಾದ್ಯಂತ ಪ್ರತಿ ದಿನ ಮೆಟ್ರೋ ಸಿಟಿ ಅಂದರೆ ರಾಷ್ಟ್ರದ ರಾಜಧಾನಿ ದೆಹಲಿಯಿಂದ ಹಿಡಿದು ಎಲ್ಲ ಕಡೆ ಕೂಡ 80 ಕ್ರಾಸ್ ಆಗಿ ಮುನ್ನುಗ್ತಾ ಇದ್ದ ಹಾಗೆಯೇ ದೊಡ್ಡ ಮಟ್ಟದಲ್ಲಿ ಸ್ಟ್ರೈಕು ಮತ್ತು ಅಸಮಾಧಾನ ಶುರುವಾಯಿತು ಕೇಂದ್ರ ಸರ್ಕಾರದ ವಿರುದ್ಧ. ಆದರೆ ಈಗ 4% ವ್ಯಾಟನ್ನು ಕಡಿಮೆ ಮಾಡಿ ರಾಜಸ್ಥಾನ ಸರ್ಕಾರ ಮಧ್ಯರಾತ್ರಿಯಿಂದಲೇ ಜಾರಿಗೆ ಬರೋ ಹಾಗೆ ಆದೇಶವನ್ನು ಹೊರಡಿಸಿದೆ. ಹೀಗಾಗಿಯೇ ಸುಮಾರು 2.5 ರೂಪಾಯಿ ಕಡಿಮೆ ಆಗಿದೆ ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ. ಇದು ಮಹತ್ತರವಾದಂತಹ
ಬೆಳವಣಿಗೆ ಮುಂಬರುವ ಚುನಾವಣೆಯ ದೃಷ್ಟಿಕೋನದಲ್ಲಿ. ಮುಂಬೈನಲ್ಲಂತೂ 88 ರೂಪಾಯಿ, ಓಹೋ, ಪೆಟ್ರೋಲ್ ಮತ್ತು ಡೀಸೆಲ್ ನಡೀತಾ ಇದೆ. ಡೆಲ್ಲಿ ಅಂತೂ 80 ಕ್ರಾಸ್ ಆಯಿತು, ಬೆಂಗಳೂರು 83-84 ಹತ್ರ ಹೋಗ್ತಾ ಇದೆ, ನಾಗಾಲೋಟದಲ್ಲಿ ಸಾಗುತ್ತಿದೆ ಮೆಟ್ರೋಪಾಲಿಟನ್ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ. ಆದರೆ ಕ್ರೂಷಿಯಲ್ ಟೈಮಲ್ಲಿ ರಾಜಸ್ಥಾನ ಸರ್ಕಾರ ಹೊರಡಿಸಿರುವಂಥ ಆದೇಶ 82.5 ರೂಪಾಯಿ ಕಡಿಮೆ ಆಗಿದೆ, ಅಂದರೆ ಅಗ್ಗವಾಗಿದೆ. ತಡರಾತ್ರಿಯಿಂದಲೇ ಹೊರಡಿಸಿರುವಂಥ ಆದೇಶ, 4% ವ್ಯಾಟನ್ನು ಕಡಿತಗೊಳಿಸಿ ಈ ಆದೇಶವನ್ನು ರಾಜಸ್ಥಾನ ಸರ್ಕಾರ ತೆಗೆದುಕೊಂಡಿರುವಂಥ ನಿಲುವು ಇದು. ಎಸ್, ನೀವು ನೋಡ್ತಿರುವಂತಹ ಬೆಳವಣಿಗೆಗಳು ರಾಜಸ್ಥಾನದ ಮುಖ್ಯಮಂತ್ರಿ ವಸುಂಧರಾ ರಾಜೆ ಅನೌನ್ಸ್ ಮಾಡಿರುವಂತಹ ಈ ಬೆಳವಣಿಗೆಯನ್ನು ನೋಡ್ತಾ ಇದ್ದೀರಿ. ಮಧ್ಯರಾತ್ರಿಯಿಂದಲೇ ಇದು ಅಲ್ಲಿ ಚಾಲ್ತಿಗೆ ಬಂದಿದೆ. 4% ವ್ಯಾಟನ್ನು ಕಡಿಮೆ ಮಾಡಲಾಗಿದೆ, ಹಾಗಾಗಿಯೇ ಅಲ್ಲಿನ ಜನಗಳಿಗೆ 2.5 ರೂಪಾಯಿ ಅಗ್ಗ ಆಗಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ. ಇದು ರಾಜಸ್ಥಾನದಿಂದ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್. ಅಲ್ಲಿಯ ಜನರುಗಳಿಗೆ ಒಂದು ಚುನಾವಣೆ ಇದೆ, ಇನ್ನೊಂದು 3 ತಿಂಗಳು ಕಳೆದ್ಮೇಲೆ, ಹಾಗಾಗಿ ವೆರಿ ಕ್ರೂಷಿಯಲ್. ಜೊತೆಗೆ ಭಾರತ್ ಬಂದ್ ನಡೀತಿರೋದೇ ತೈಲ ದರ ಏರಿಕೆಯನ್ನು ಖಂಡಿಸಿ ಈ ಆಕ್ರೋಶ. ಹಾಗಾಗಿಯೇ ಅದು ಅವರಿಗೆ ಪರಿಸ್ಥಿತಿ ಮಾಡಲೇಬೇಕಾದಂಥ ಅನಿವಾರ್ಯತೂ ಒಂದು ಕಡೆ ಇದೆ. ಹಾಗಾಗಿಯೇ ರಾಜಸ್ಥಾನದ ಮುಖ್ಯಮಂತ್ರಿ ವಸುಂಧರಾ ರಾಜೇ ಅವರು ಈ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಅಲ್ಲಿನ ಜನರಿಗೆ ಗುಡ್ ನ್ಯೂಸ್, 2.5 ರೂಪಾಯಿ ಕಡಿಮೆ ಆಗಿದೆ.